ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ಇದೀಗ ಒಂದು ತಿಂಗಳು ಕಳೆಯುತ್ತಾ ಬಂತು. ಇನ್ನೂ ಕೂಡ ಅವರ ನೆನಪುಗಳು ನಮ್ಮನ್ನ ಕಾಡುತ್ತಲೇ ಇದೆ. ಹೌದು, ಪುನೀತ್ ಅವರ ಒಂದು ತಿಂಗಳ ಅತಿಥಿ ಕಾರ್ಯವನ್ನ ನಡೆಸಲು ಕುಟುಂಬದವರು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇದೀಗ ಪುನೀತ್ ಅವರ ಕೊನೆ ಕ್ಷಣದ ಎಲ್ಲ ಸ್ಫೋಟಕ ಸತ್ಯದ ವಿಚಾರ ಬಯಲಾಗಿದೆ. ಹೌದು, ವಿಕ್ರಮ್ ಆಸ್ಪತ್ರೆಯಲ್ಲಿ ಪುನೀತ್ ಅವರ ಕೊನೆ ಕ್ಷಣದ ಟ್ರೀಟ್ಮೆಂಟ್ ಆಗಿದ್ದೇ ಬೇರೆ. ಆದರೆ ಅಲ್ಲಿ ನಡೆದಿತ್ತು ಏನು ಗೊತ್ತಾ? ಒಂದು ತಿಂಗಳ ಬಳಿಕ ಅಶ್ವಿನಿ ಅವರು ಎಲ್ಲಾ ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದದ್ದೇನು ಗೊತ್ತಾ? ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ರೆ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬರಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಕಷ್ಟ ಎಂದು ಬಂದ ಜನಗಳಿಗೆ ಕೈಲಾದಷ್ಟು ಸಹಾಯ ಹಸ್ತವನ್ನ ಚಾಚುತ್ತಿದ್ದ ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ಇಡೀ ನಮ್ಮ ಕರುನಾಡು ತುಂಬಾ ನೋವನ್ನ ಅನುಭವಿಸುತ್ತಿದೆ. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗದಂತೆ ಒಬ್ಬರಿಗೆ ಕಷ್ಟ ಎಂದು ಬಂದರೆ ಅವರಿಗೆ ನೆರವಾಗುತ್ತಿದ್ದರು ನಮ್ಮ ಪ್ರೀತಿಯ ಅಪ್ಪು. ಹೌದು, ಇದೀಗ ಅವರ ಕೊನೆ ಕ್ಷಣದ ವಿಕ್ರಮ್ ಆಸ್ಪತ್ರೆಯಲ್ಲಿ ನಡೆದ ಘಟನೆಯನ್ನ ಹೆಂಡತಿ ಅಶ್ವಿನಿ ಅವರು ಎಲ್ಲ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಎಷ್ಟು ಅಶ್ವಿನಿ ಅವರು ಹೇಳಿದ್ದೇನು ಈಗ ಹೇಳ್ತೀವಿ ನೋಡಿ. ಹೌದು, ಮೊದಲಿಗೆ ನಾವು ರಮಣ್ ರಾವ್ ಆಸ್ಪತ್ರೆಗೆ ಹೋಗಿದ್ದೆವು. ಆನಂತರ ಅವರು ವಿಕ್ರಮ್ ಆಸ್ಪತ್ರೆಗೆ ಬೇಗ ಹೋಗಿ ಎಂದು ಸಲಹೆ ಕೊಟ್ಟರು. ಆನಂತರ ನಾವು ವಿಕ್ರಮ್ ಆಸ್ಪತ್ರೆಗೆ ಹೋದವು. ಅಲ್ಲಿ ಹೋಗುವಷ್ಟರಲ್ಲಿ ಪುನೀತ್ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಆನಂತರ ಅವರನ್ನ ಐಸಿಯುನಲ್ಲಿ ಅಡ್ಮಿಟ್ ಮಾಡಿಕೊಂಡರು. ನಾನು ಕೂಡ ಐಸಿಯುನಲ್ಲಿ ಪುನೀತ್ ಅವರ ಜೊತೆ ಇದ್ದೆ. ಡಾಕ್ಟರ್ಗಳು ಅವರ ಪ್ರಯತ್ನವನ್ನ ಮೀರಿ ಪುನೀತ್ ಅವರಿಗೆ ಚಿಕಿತ್ಸೆ ಕೊಡುತ್ತಿದ್ದರು. ಅವರ ಕೈಲಿ ಎಷ್ಟಾಗುತ್ತೋ ಎಲ್ಲಾ ಪ್ರಯತ್ನಗಳನ್ನ ವಿಕ್ರಮ್ ಆಸ್ಪತ್ರೆಯ ಡಾಕ್ಟರ್ಗಳು ಕೊಟ್ಟರು. ಆದರೂ ಕೂಡ ಪುನೀತ್ ಅವರ ದೇಹ ಆ ಟ್ರೀಟ್ಮೆಂಟ್ಗೆ ಸ್ಪಂದಿಸುತ್ತಿರಲಿಲ್ಲ. ಪುನೀತ್ ಅವರು ವೆಂಟಿಲೇಟರ್ನಲ್ಲಿ ಇದ್ದರೂ ವೆಂಟಿಲೇಟರ್ನಲ್ಲಿ ಒಂದಿಷ್ಟು ಗ್ರಾಫ್ ರೀತಿ ಬರುತ್ತಿತ್ತು. ಅದು ಸಮಯ ಕಳೆದಂತೆ ಕಡಿಮೆ ಕಡಿಮೆ ಆಗುತ್ತಾ ಬರುತ್ತಿತ್ತು. ಅದನ್ನೆಲ್ಲ ನೋಡಿ ಒಂದು ಕ್ಷಣ ಗಾಬರಿಯಾದೆ. ಏನೂ ಆಗಲ್ಲ ಬಿಡು ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಪುನೀತ್ ಅವರು ಇನ್ನಿಲ್ಲ ಎಂಬ ಸುದ್ದಿಯನ್ನ ಡಾಕ್ಟರ್ ಕೊಟ್ಟರು. ಆಗ ಒಂದು ಕ್ಷಣ ನನಗೆ ಏನು ಮಾಡಲು ಆಗದೆ ಅಲ್ಲೇ ದಿಢೀರಂತ ಕೂತು ಬಿಟ್ಟೆ. ಮತ್ತು ಪುನೀತ್ ಅವರ ವಿಷಯದಲ್ಲಿ ಡಾಕ್ಟರ್ಗಳದ್ದು ಯಾವುದೇ ತಪ್ಪಿಲ್ಲ ಎಂದು ಅಶ್ವಿನಿ ಅವರು ಎಲ್ಲ ಮಾಹಿತಿಯನ್ನ ನೀಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇ ಹೇಳ್ತೀರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ. ಧನ್ಯವಾದಗಳು.